ಕೇರೂರು ಗ್ರಾಮದಲ್ಲಿ ಗುರುವಂದನೆ ಪ್ರತಿಭಾ ಪುರಸ್ಕಾರ. ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ. ಪ್ರಕಾಶ್ ಹುಕ್ಕೇರಿ. ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿ ಬೇಕಾಗಿದ್ದ 263 ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಶಾಲಾ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಹೇಳಿದರು. ಅವರು ತಾಲೂಕಿನ ಕೇರೂರು ಗ್ರಾಮದ ಹಿರಿಯ ಧುರಿನ ಮಲ್ಲಿಕಾರ್ಜುನ್ ಪಾಟೀಲ್ ಅವರ ತೋಟದಲ್ಲಿ ಹಮ್ಮಿಕೊಂಡಿದ್ದ 150 ಶಿಕ್ಷಕರ ಗುರುವಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಬೆಳಗಾವಿ, ಬಾಗಲಕೋಟ್ ಮತ್ತು ವಿಜಯಪುರ ಜಿಲ್ಲೆಯ ವ್ಯಾಪ್ತಿಯನ್ನು ಹೊಂದಿರುವ ವಾಯುವೆ ಶಿಕ್ಷಕರ ಮತಕ್ಷೇತ್ರದಿಂದ ನಾನು ಆಯ್ಕೆಯಾಗಲು 3 ಜಿಲ್ಲೆಯ ಶಿಕ್ಷಕರ ಆಶೀರ್ವಾದ ಮಾಡಿದ್ದಾರೆ. 3 ಜಿಲ್ಲೆಯಲ್ಲಿ ಪ್ರವಾಸ ಮಾಡಿ ಶಿಕ್ಷಣ ಇಲಾಖೆಯಲ್ಲಿನ ಸಮಸ್ಯೆಗಳನ್ನು ಅರಿತುಕೊಂಡು ಹಂತ ಹಂತವಾಗಿ ಪರಿಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು. ಈಗಾಗಲೇ ಚಿಕ್ಕೋಡಿ ಸದಲ್ಗಾ ಕ್ಷೇತ್ರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 18 ಕೋಟಿ ರೂಪಾಯಿ ಅನುದಾನದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ. ರಾಜ್ಯದ ತಾಲೂಕಾ ಮಟ್ಟದಲ್ಲಿ ಪಾಲಿಟೆಕ್ನಿಕ್ ಕಾಲೇಜು ಸ್ಥಾಪನೆಯಾಗಿಲ್ಲ. ಆದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಸದಲ್ಗಾ ಭಾಗದಲ್ಲಿ ಹೈಟೆಕ್ ಪಾಲಿಟೆಕ್ನಿಕ್ ಕಾಲೇಜು ಸ್ಥಾಪನೆ ಮಾಡಿ ಮಕ್ಕಳಿಗೆ ಅನುಕೂಲ ಕಲ್ಪಿಸಲಾಗಿದೆ ಎಂದರು. ವಿಶೇಷವಾಗಿ ಇವತ್ತು ಶಿಕ್ಷಕರ ಬಗ್ಗೆ ಹೇಳಬೇಕಂದ್ರೆ ಸುಮಾರು 18 ಕೋಟಿ ರೂಪಾಯಿಗಳನ್ನ ನಾವು ಸದಲ್ಗಾ ಚಿಕ್ಕೋಡಿ ಮತ ಕ್ಷೇತ್ರದಲ್ಲಿ ಖರ್ಚು ಮಾಡಿದೆವು. ಶಿಕ್ಷಣ 63 ಶಾಲಾ ಕೊಠಡಿಗಳನ್ನ ನಾಳೆ ಅಥವಾ ನಾಡ ಪೇಪರ್ದಾಗ ಬರ್ತೈತೆ. 263 ಶಾಲಾ ಕೊಠಡಿಗಳನ್ನ ನಾವು ಕಟ್ಟಿದ್ದೇವೆ. ಪ್ರಾಥಮಿಕ ಶಾಲೆ ಇರ್ಬೋದು, ಮಾಧ್ಯಮಿಕ ಶಾಲೆ ಇರ್ಬೋದು, ಅಥವಾ ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಅಥವಾ ಡಿಗ್ರಿ ಕಾಲೇಜ್ ಇರ್ಬೋದು. 18 ಕೋಟಿ ರೂಪಾಯಿ ಖರ್ಚು ಮಾಡಿದ್ದನ್ನ ಮೊನ್ನೆ ಶಿಕ್ಷಣ ಸಚಿವರು ಬೆಳಗಾವಿ ಬಂದಾಗ ನಾವು ಹತ್ರ ಒಂದು ಲಿಸ್ಟ್ ಕೊಟ್ಟಿ ಸರ್, 18 ಕೋಟಿ ರೂಪಾಯಿ ನಾವು ಈ ಕ್ಷೇತ್ರದಾಗ 18-19 ಸಾಲದಿಂದ 22ನೇ ಸಾಲ ತನಕ 18 ಕೋಟಿ ರೂಪಾಯಿಗಳನ್ನ ಕ್ಲಾಸ್ ರೂಮ್ಗಳನ್ನ ಕಟ್ಟುವಂತ ಒಂದು ಶಿಕ್ಷಕರಿಗೆ, ಅದ್ರಾಗ ವಿಶೇಷವಾಗಿ ಮಕ್ಕಳಿಗೆ ಶಿಕ್ಷಣ ಕಲಿಯುವಂತ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ಟಿದ್ರು ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನು ತಾಲೂಕಾ ಪ್ಲೇಸ್ ಪಾಲಿಟೆಕ್ನಿಕ್ ಕಾಲೇಜ್ ಆಗಿಲ್ಲ, ಆದ್ರೆ ಇವತ್ತು ಸದಲ್ಗಾ ಪಟ್ಟಣದಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಮಾಡಿ ಇವತ್ತು ಸುಮಾರು 40 ವಿದ್ಯಾರ್ಥಿಗಳು ಇವತ್ತು ಪ್ರವೇಶವನ್ನ ಪಡಿತಾ ಇದ್ದಾರೆ. ಅಂದ್ರೆ ಹೆಚ್ಚಿನ ಮಹತ್ವ ಶಿಕ್ಷಣಕ್ಕೆ ಕೊಟ್ಟಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಇವತ್ತೇನು ಗುರುವಂದನೆ ಕಾರ್ಯಕ್ರಮ ಇಟ್ಟುಕೊಂಡಿದ್ದಾರಲ್ಲ, ಅದಕ್ಕೆ ಶಿಕ್ಷಕರಿಗೆ ನಾನು ಒಂದು ವಿಚಾರವನ್ನ ನಾ ಹೇಳ್ತಾ ಇದ್ದೇನೆ. ಆ ಮೂರು ಕಳೆದ 5-6 ವರ್ಷದಲ್ಲಿ ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಥವಾ ಬೆಳಗಾವಿ ಜಿಲ್ಲೆ ಇರ್ಬೋದು, ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಏನೋ ಒಂದು ಕೊರತೆ ಅದಾವು, ಅವನ್ನ ನಾನು ಸಂಪೂರ್ಣವಾಗಿ ಹೇಳುವುದಿಲ್ಲ. ಆದ್ರೆ ಹಲವಾರು ವರ್ಷಗಳಿಂದ ನಿಮ್ಮ ಏನ್ ಸಮಸ್ಯೆ ಅದ, ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಒಂದು ಪ್ರಾಮಾಣಿಕ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ. ಯಾವ್ದ ಸರ್ಕಾರ ಇರಲಿ ಮುಖ್ಯಮಂತ್ರಿಗಳು ಪ್ರಕಾಶ್ ಹುಕ್ಕೇರಿಯವರು ಹೇಳಿದ್ರೆ ಯಾವುದಕ್ಕೂ ಮಾತಿಗೆ ಅವರು ಇಲ್ಲ ಅಂತೇಳಿ ನನಗನ್ಕ ಇನ್ನು ತನಕ 16 ಮುಖ್ಯಮಂತ್ರಿಗಳ ಕೆಲಸ ಮಾಡಿದ್ದೀನಿ. ಅರೆ ಯಾರೂ ಕೂಡ ನನ್ನ ಮಾತಿಗೆ ಅಗೌರವ ತೋರಿಸಿಲ್ಲ ಅಥವಾ ಬೆಲೆ ಕೊಟ್ಟಿಲ್ಲ. ಎಲ್ಲರೂ ಕೂಡ ಆದಾಗ ಅದಕ್ಕೆ ಸ್ಪಂದನೆ ಮಾಡುವಂತ ಕಾರ್ಯಕ್ರಮವನ್ನ ಮಾಡಿದಾರಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೇರೂರು ಗ್ರಾಮದ ಹಿರಿಯ ಮುಖಂಡರಾದ ಮಲ್ಲಿಕಾರ್ಜುನ್ ಪಾಟೀಲ್ ಅವರ ಜನ್ಮದಿನದ ಅಂಗವಾಗಿ ಕೇರೂರು ಗ್ರಾಮದ ವ್ಯಾಪ್ತಿಯ 150 ಜನ ಶಿಕ್ಷಕರು, ನೀಟ್ ಪರೀಕ್ಷೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಮತ್ತು ರಾಜ್ಯಮಟ್ಟದ ಅತ್ಯುತ್ತಮ ಉಪನ್ಯಾಸಕ ಪ್ರಶಸ್ತಿ ಪಡೆದ ಶ್ರೀಶೈಲ್ ಕೋಲಾರ್ ಅವರನ್ನು ಸನ್ಮಾನಿಸಿ ಗೌರವಿಸಿರುವುದು ಸಂತಸ ತಂದಿದೆ ಎಂದರು. ವೇದಿಕೆ ಮೇಲೆ ಕಲ್ಲೋಳ್ ಗ್ರಾಮದ ಮುಖಂಡ ರವಿ ಮಿರ್ಜೆ, ಮಲ್ಲಿಕಾರ್ಜುನ್ ಪಾಟೀಲ್, ವಿಠಲ್ ವಾಳ್ಕೆ, ವೀರೇಂದ್ರ ಪಾಟೀಲ್, ಸುರೇಶ್ ಬಾಡ್ಕರ್, ರವಿ ಪಾಟೀಲ್, ಬಸು ಪಾಟೀಲ್, ಮಲ್ಲಪ್ಪ ಬಾಗಿ, ಬಿಡಿ ಪಾಟೀಲ್, ನರಸಗೌಡ ಬನ್ನೂರೆ, ಬಿಎಸ್ ಪಾಟೀಲ್, ಚೇತನ್ ಪಾಟೀಲ್, ಅಪ್ಪಾಸಾಹೇಬ್ ಬ್ಯಾಳಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.